ಬಾಲ ಗಣೇಶ, ಬಾಲ ಗಣೇಶ. ಅಮ್ಮ, ನೀವೀಗ ನನಗೆ ಕಡುಬು ಕೊಡೋಕೆ ಕರೆದ್ರಲ್ವಾ? ಕಡುಬು ಕೊಡೋಕೆ ಕರೆದಿಲ್ಲ, ಕೆಲ್ಸದ ವಿಷಯವಾಗಿ ಕರೆದೆ. ತಗೋ ಈ ವಸ್ತುನ ನಿಮ್ಮಪ್ಪ ಹತ್ರ ತಗೊಂಡೋಗ್ ಕೊಡು. ಆದ್ರೆ ಅಮ್ಮ, ತಂದೆಯವರು ಈಗ ಕೈಲಾಸ ಪರ್ವತದಲ್ಲಿ ಇರ್ತಾರೆ, ನಾನ್ ಅಲ್ಲಿಗೆ ಹೋದ್ರೆ ಆಟ ಆಡಕ್ ಆಗಲ್ಲಮ್ಮ. ಬಾಲ ಗಣೇಶ, ಈಗ ನಿಮ್ ತಂದೆ ಧ್ಯಾನದಲ್ಲಿ ಕೂತ್ಕೊಂಡಿರ್ತಾರೆ. ಅವರು ಧ್ಯಾನದಿಂದ ಎದ್ದಂತ ಸಮಯದಲ್ಲಿ ಅವರು ಸ್ನಾನ ಮಾಡೋ ವಸ್ತು ಪಕ್ಕದಲ್ಲಿ ಇಲ್ಲ ಅಂದ್ರೆ ತೊಂದ್ರೆ ಆಗುತ್ತಲ್ವಾ? ಅದಕ್ಕೇನೆ ಇದನ್ ತಗೊಂಡೋಗ ಅಲ್ಲಿಡಪ್ಪ. ನೀ ಸರಿಯಾಗಿ ಹೇಳಿದ್ರಮ್ಮ, ಮೊದಲು ತಂದೆ ತಾಯಿಯ ಸೇವೆ, ಆಮೇಲೆ ಮತ್ತೆ ಎಲ್ಲ. ಸರಿನಾ, ನಡಿ ಮೂಷಿಕ ಮಹಾರಾಜ, ಕೈಲಾಸಕ್ಕೆ ಹೋಗೋಣ. ಯಾರು? ನೀನ್ ಇದನ್ ಇಟ್ಕೊ, ನನಗಿದು ಕೊಡು. ಪ್ರಭು, ನಿಮ್ಮನ್ನ ಹೀಗೆ ಉರುಳುವಾಗೆ ಮಾಡಿದು ಯಾರು ಹೇಳಿ ನನಗೆ? ತಕ್ಷಣವೇ ನಾನು ಅವನ ನಾಶ ಮಾಡ್ತೀನಿ. ಇದೆಲ್ಲ ನೀವೇ ಮಾಡಿದ್ದಲ್ವಾ ನಂದಿ ಮಹಾರಾಜ ಅವರೇ? ನಾನ್ ಯಾವಾಗ ಮಾಡಿದೆ? ಹೌದು, ನಾವ್ ಹೇಳ್ತಾ ಇದೀವಲ್ಲ, ಈ ತಪ್ಪಲ್ಲ ಮಾಡಿದ್ ನೀವೇನ್ ನಂದಿ ಮಹಾರಾಜ. ಸರಿ, ನೀವ್ ಹೇಳಿದ ಮಾತನ್ನು ಕಾಪಾಡಿ, ಸಮಯನ ವ್ಯರ್ಥ ಮಾಡಬೇಡಿ, ನಿಮ್ಮ ತಲೆಯನ್ನು ನೀವೇ ಒಡೆದಾಕಿ. ಈ ತಪ್ಪು ನಾನ್ ಮಾಡಿದ್ರೆ ಖಚಿತವಾಗಿ ಈ ಶಿಕ್ಷೆ ನಾನ್ ಅನುಭವಿಸ್ಬೇಕು. ನಾನ್ ತಕ್ಷಣ ನನ್ನ ತಲೆನ ಈ ಬೆಟ್ಟಕ್ಕೆ ಹೊಡ್ಕೋತೀನಿ. ನಿಲ್ಲಿ ನಂದಿ ಮಹಾರಾಜ, ನೀವು ಆ ಪರ್ವತಕ್ಕೆ ತಲೆ ಹೊಡ್ಕೋಬೇಡಿ, ಅಲ್ಲೊಂದು ವೃಕ್ಷವಿದೆ, ಅದಕ್ಕೆ ನೀವು ಹೋಗಿ ಹೊಡ್ಕೊಳ್ಳಿ. ಹಾಗೆ ಆಗ್ಲಿ ಪ್ರಭು. ಅಗ್ಗಂ, ನೀನ್ ಹೇಳಿದ್ ಸರಿನೇ, ಇವನು ನಮ್ಮನ್ನ ಸಾಯಿಸ್ಬಿಡ್ತಾನೆ. ನೀವ್ ಯಾರಾನ ಅವನ್ನ ತಡೆದು ನಿಲ್ಸಿ. ನಂದಿ, ನಿಲ್ಲಿ ಬೇಡ. ಹೇಳಿ ಮೂಷಿಕ ಮಹಾರಾಜ, ಈ ತುಂಟಾಟದಿಂದ ನಿಮಗೆ ಆನಂದ ಆಯ್ತಾ? ತುಂಬಾ ಚೆನ್ನಾಗಿತ್ತು ಪ್ರಭು. ನಂದಿ, ಈ ಸಾಮಾನ್ ಬೇಗ ತಗೊಂಡೋಗಿ ತಂದೆಯವರ ಹತ್ರ ಇಡು. ಪ್ರಣಾಮಗಳು ಋಷಿಗಳೇ. ಆಯುಷ್ಮಾನ್ ಭವ. ಪ್ರಭು ಬಾಲ ಗಣೇಶ, ನಾವು ಮಹಾದೇವನ್ನ ನೋಡಬೇಕು. ಆದ್ರೆ ತಂದೆಯವರೀಗ ಧ್ಯಾನದಲ್ಲಿ ಇರ್ಬೋದು ಋಷಿಗಳೇ. ತಂದೆಯವ್ರನ್ನ ಎಬ್ಬರಿಸಿ ಬಾಲ ಗಣೇಶ, ಅವ್ರನ್ನ ನಾವು ಅವಸರವಾಗಿ ನೋಡಬೇಕು. ಆದ್ರೆ ನಿಮ್ ಸಮಸ್ಯೆ ಏನಂತ ನಾನ್ ತಿಳ್ಕೊಳ್ಬೋದು ಋಷಿಗಳೇ? ಓಂ ಸ್ವಾಹ, ಓಂ ಸ್ವಾಹ. ಹಾಗೆ ನಿಲ್ಲು ದುಷ್ಟ, ನಿನಗೆ ಸಾವು ಸಮಯ ಹತ್ರವಾಯಿತು.
ಏನ್ ಋಷಿ, ಪರವಾಗಿಲ್ವೇ? ನನ್ನ ಹೆದರ್ಸೋ ಶಕ್ತಿ ನಿನಗೆ ಇದೆಯಲ್ಲ. ನಿನ್ನ ಧೈರ್ಯಕ್ಕೆ ಮೆಚ್ಚಿ ನಿನಗೆ ಪ್ರಾಣ ಭಿಕ್ಷೆ ಕೊಡ್ತೀನಿ. ಆದರೆ ಈ ಪ್ರಾಣ ನಿನಗೆ ನಾಳೆ ಬೆಳಗ್ಗೆ ತಂಕಾನೆ. ನಾಳೆ ನಿಮ್ಮ ಎಲ್ಲರನ್ನು ಕೊಂದು ತಿಂದು ಬಿಡ್ತೀನಿ. ಈ ಸಮಯದಲ್ಲಿ ನಾವು ಅವನ್ನ ತಡೆದು ನಿಲ್ಲಿಸದೆ ಹೋಗ್ದ್ರೆ ಎಲ್ಲಾ ಋಷಿಗಳು ಜನಗಳು ನಾಶವಾಗ್ತಾರೆ. ನನ್ನ ಉದ್ದೇಶ ಪ್ರಕಾರ ಇಷ್ಟ ಚಿಕ್ಕ ಸಮಸ್ಯೆಗೆ ನಮ್ಮ ತಂದೆಯವರ ಧ್ಯಾನ ಅನ್ನು ಭಂಗ ಮಾಡಬೇಕಾಗಿಲ್ಲ ಋಷಿಗಳೇ. ಆ ದುಷ್ಟ ಸಿಂಧುರಾಸುರನ್ನ ನಾನೇ ನೋಡ್ಕೋತೀನಿ. ಆದ್ರೆ ನೀವು ಇನ್ನು ಚಿಕ್ಕ ಬಾಲಕ. ಆದ್ರೆ ಅವನು, ನೀವು ನನ್ನ ಶರೀರ ನೋಡಿ ಶಕ್ತಿಯನ್ನು ಅಳತೆ ಮಾಡಬೇಡಿ ಋಷಿಗಳೇ. ಇರುವೆ ಚಿಕ್ಕದಾಗಿರತ್ತೆ, ಆದ್ರೆ ಅದು ಆನೆಯ ಕಿವಿಯೊಳಗೆ ಹೋದ್ರೆ ಏನಾಗತ್ತೆ? ಅಷ್ಟೇ, ಆನೆ ಒದ್ದಾಡ್ ಬಿಡತ್ತೆ. ಏನು, ನೀವೆಲ್ಲ ಸಿದ್ಧವಾಗಿದ್ದೀರಾ? ಸಿದ್ಧವಾಗಿದ್ದೀವಿ ಪ್ರಭು. ಹಾಗಾದ್ರೆ ನಡೀರಿ. ಯಾವಾಗ್ಲೂ ಈ ತರ ಮಾಡಬೇಡ. ನಿರ್ದೋಷಿ ಪ್ರಾಣಿಗಳನ್ನು ಋಷಿಗಳನ್ನು ಹಿಂಸೆ ಮಾಡೋದ್ರಿಂದ ನೀನು ಮಹಾವೀರ ಅಂತ ಅನ್ಕೊಳ್ತಿದ್ಯಾ ಸಿಂಧುರಾಸುರ? ನನ್ನ ಹತ್ರ ನಿನ್ನ ವೀರ ತೋರ್ಸು, ಆಗ ಗೊತ್ತಾಗತ್ತೆ. ಹೊರಗಡೆ ಬಾ ಸಿಂಧುರಾಸುರ. ಎಷ್ಟು ಧೈರ್ಯ ಇದ್ರೆ ನನ್ನ ಬಾಗಲು ತಟ್ಟಿ ನನ್ನನ್ನೇ ಯುದ್ಧಕ್ಕೆ ಕರೀತೀಯ? ಧೈರ್ಯ ಇದ್ರೆ ಹೊರಗೆ ಬಾ ಸಿಂಧುರಾಸುರ. ನನ್ನ ಯುದ್ಧಕ್ಕೆ ಕರೆಯೋ ಧೈರ್ಯ ಯಾರಿಗೆ ಇದೆ? ನನ್ನ ಮುಂದೆ ಬಾ. ನಿನ್ನೆದುರುಗಡೆನೆ ಇದ್ದೀನಿ ಸಿಂಧುರಾಸುರ, ಕೆಳಗಿಳಿ ನೋಡು. ನೀನು ನನ್ನ ಸಾಯಿಸ್ತೀಯ ಬಾಲಕ? ಇಲ್ಲ ಸಿಂಧುರಾಸುರ, ನಾನ್ ನಿನ್ನ ಸಾಯಿಸಲ್ಲ. ನೋಡ್ತಾ ಇರು, ನಿನ್ನ ಅಹಂಕಾರವೇ ನಿನ್ನ ಸಾಯಿಸತ್ತೆ. ನನ್ಗೇನು ಈ ರಾಕ್ಷಸನಿಗೆ ಬುದ್ಧಿ ಕೆಲಸ ಮಾಡಿಲ್ಲ ಅನ್ಕೋತೀನಿ. ನಿನ್ಗ್ಯಾಕೆ ಹಂಗ ಅನಿಸ್ತದೆ ಬೃಂಗಿ? ಯಾಕಂದ್ರೆ ನನಗೆ ಬುದ್ಧಿ ಇದೆ, ಆದ್ರೆ ನಿನಗೆ ಆ ಬುದ್ಧಿ ಇಲ್ಲ. ನಿನಗೆ ಧನ್ಯವಾದಗಳು ಸುಂದರಾಸುರ. ನಿನ್ನ ಈ ದುಷ್ಟ ನಗುವಿನಿಂದ ನನಗೂ ನನ್ನ ಗೆಳೆಯರಿಗೆ ಒಳ್ಳೆ ಮನೋರಂಜನೆ ಸಿಕ್ತು. ಸಿಂಧುರಾಸುರ ಅಂದ್ರೆ ಮರಣಕ್ಕೆ ಇನ್ನೊಂದು ಹೆಸರು. ಅಂತಹ ನನ್ನ ಹತ್ರನೇ ಆಟನ? ನಿಸ್ಸಂದೇಹವಾಗಿ. ಮಾತಿನಲ್ಲಿ ಸಮಯ ವ್ಯರ್ಥ ಮಾಡಬೇಡ ಸಿಂಧುರಾಸುರ. ನೀನ್ ನನಗೊಂದು ಮಾತು ಕೊಡ್ಬೇಕು, ಇನ್ಮೇಲೆ ನೀನು ಯಾವ ಋಷಿಗಳನ್ನು ಮನುಷ್ಯರನ್ನು ಹಿಂಸೆ ಮಾಡಲ್ಲ ಅಂತ ವಚನ ಕೊಡ್ಬೇಕು. ಹಾಗೆ ಮಾಡಿದ್ರೆ ಶಿವಪಾರ್ವತಿ ಪುತ್ರ ಆದ ನಾನು ನಿನ್ನ ಕ್ಷಮಿಸಿ ಬಿಟ್ಬಿಡ್ತೇನೆ. ಓಹೋ, ಆ ಮಹಾದೇವನ ಕುಮಾರ ಬಾಲಗಣೇಶ ನೀನೇನಾ? ನಾನು ಸಮಯಾನ ಮಾತಿಂದ ವ್ಯರ್ಥ ಮಾಡಲ್ಲ. ನಿನ್ನ ಈಗಲೇ ಸಿಗದು ಸೀರಾಗ್ಬಿಡ್ತೀನಿ. ನಾಶ ಮಾಡೋದು ಆಮೇಲೆ, ಮೊದಲು ಬಂದು ನನ್ನ ಹಿಡಿ ನೋಡೋಣ. ಓಂ ಕ್ರೀಂ ಕ್ರೀಂ ಕ್ಲೀಂ ಕಲಾ ಹಟ್ ಸ್ವಾಹಾ. ಆಯುಷ್ಮಾನ್ ಹಟ್ ಸ್ವಾಹಾ.
ಧನುಷ್ಮಾನ್ ಹಟ್ ಸ್ವಾಹ. ನಿಮ್ಮ ವೀರ ಸೂರ್ಯನ ಸಂದೇಹ ಪಟ್ಟಿದ್ದಕ್ಕೆ ನನ್ನನ್ನ ಕ್ಷಮಿಸಿರಿ ಬಾಲಗಣೇಶ. ಅಯ್ಯೋ ಅದೆಲ್ಲ ಬಿಡಿ ಋಷಿಗಳೇ, ನಿಮ್ಮಿಂದ ನಾನು ನಂದಿ ತಂದೆಯವರಿಗೆ ಕೊಡ್ಬೇಕಾದ ಅಂಗವಸ್ತ್ರ ಹೂಗಳನ್ನು ಕೊಡೋಕೆ ಮರ್ತ್ಬಿಟ್ವಿ. ಅವ್ರ ಧ್ಯಾನದಿಂದ ಹೇಳುವಷ್ಟ್ರಲ್ಲಿ ಇದನ್ ತಗೊಂಡೋಗಿ ಅಲ್ಲಿ ಇಟ್ಬಿಡ್ಬೇಕು, ಅದರಿಂದ ನಾನ್ ಬೇಗ ಹೋಗ್ಬೇಕು. ಪ್ರಣಾಮಗಳು ಬಾಲಗಣೇಶನಿಗೆ. ಅಮ್ಮ ಇದು ಯಾರು? ಇವನು ಇವನು ಶ್ರವಣ ಗಣೇಶ. ಇವನು ದೂರದಲ್ಲಿರೋ ಗ್ರಾಮದಿಂದ ಬಂದಿದ್ದಾನೆ. ಇವನು ನಮ್ ಜೊತೆನೆ ಇರ್ತಾನೆ. ನೀವು ಬೇಗ ಊಟ ಮಾಡಿ, ನಾನು ಈಗ್ಲೇ ಬಂದ್ಬಿಡ್ತೀನಿ. ಪ್ರಭು ತಗೊಳ್ಳಿ, ನಿಮಗೋಸ್ಕರ ಕಡುಬು. ನಿಮ್ಗೋಸ್ಕರ ನಾನು ನನ್ನ ಕೈಯಿಂದಾನೇ ಮಾಡಿದ್ದು. ಪ್ರಭು ನೀವು ವಿಶ್ರಾಂತಿ ತಗೊಳ್ಳಿ. ಪ್ರಭು ನೀರು. ಯಾರು ನೀನು? ನಾನು ಶ್ರವಣ್, ಬಾಲಗಣೇಶನಿಗೆ ನಿಜವಾದ ಭಕ್ತ. ನಾನೇ ಬಾಲಗಣೇಶನ ನಿಜವಾದ ಭಕ್ತ, ನೀನಲ್ಲ. ಇಲ್ಲ ನಾನು. ನಿಜವಾದ ಭಕ್ತರು ಯಾರು ಅಂತ ಯಾರು ನಿರ್ಣಯಿಸ್ತಾರೆ? ಪ್ರಭು ನೀವು ನಮಗೆ ಒಂದು ಪರೀಕ್ಷೆ ಇಡಿ, ನಿಮ್ಗಾಗ ಗೊತ್ತಾಗ್ಬಿಡುತ್ತೆ ನಿಮ್ ನಿಜವಾದ ಭಕ್ತ ಯಾರು ಅಂತ. ನಾನಾ ಇಲ್ಲ ಮೂಷಿಕನಾ? ಮೂಷಿಕಾ ನೀನು ಸಿದ್ಧವೇನಾ? ಪ್ರಭು ನೀವು ಯಾವಾಗ್ಲೂ ನನ್ ಜೊತೆ ಇರುವಾಗ ನಂಗೆ ಯಾವ ಭಯವೂ ಇಲ್ಲ, ನಾನು ಯಾವಾಗ್ಲೂ ಸಿದ್ಧವಾಗೇ ಇದ್ದೀನಿ. ಸರಿ, ನಾನ್ ನಿಮ್ಮನ್ನ 5 ವಿಧದಲ್ಲಿ ಪರೀಕ್ಷೆ ಮಾಡ್ತೀನಿ. ಯಾರು ಜಾಸ್ತಿ ಸಾರಿ ಗೆಲ್ತಾರೋ ಅವರೇ ನಿಜವಾದ ಭಕ್ತರು. ಆದ್ರೆ ಪರೀಕ್ಷೆ ಮಾಡೋ ಸಮಯದಲ್ಲಿ ಯಾರು ಮೋಸ ಮಾಡಬಾರ್ದು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ. ಯಾವುದೇ ಒಂದು ಕಾರ್ಯ ಮಾಡ್ಬೇಕಂದ್ರೂ ಮೊದಲು ಬಾಲಗಣೇಶನಿಗೆ ಪೂಜೆ ಮಾಡಬೇಕು. ಆದ್ರೆ ನಾನು ಇವಾಗ ಪೂಜೆ ಮಾಡ್ದೇನೆ ಪರೀಕ್ಷೆ ಆರಂಭಿಸ್ಬಿಟ್ಟೆ. ಇಷ್ಟು ದೊಡ್ಡ ತಪ್ಪು ನಾನು ಹೇಗೆ ಮಾಡ್ಬಿಟ್ಟೆ? ದೇವರೇ ಪ್ರಭು, ನಾವು ಮಾಡಿರೋ ಎಲ್ಲಾ ತಪ್ಪನ್ನು ಕ್ಷಮಿಸಿಬಿಡಿ. ಬಾಲಗಣೇಶನಿಗೆ ಜಯವಾಗಲಿ. ನಿಜವಾದ ಭಕ್ತ ನಾನು ಆಗೋ ತರ ಇದ್ದೀನಿ ಮೂಷಿಕಾ, ಅದಕ್ಕೋಸ್ಕರ ನಾನು ಏನ್ ಬೇಕಾರ ಮಾಡ್ತೀನಿ ಮೂಷಿಕಾ. ಪ್ರಭು ನೀನು ಓಡೋದು ಬಿಟ್ಟು ಊಟಕ್ಕೆ ಕೂತ್ಕೊಂಡಿದ್ದೀಯ ಅಂತ ಶರವಣ ಹೇಳ್ತಾನೆ ನೋಡು, ನೀನು ಸೋತೋದೇ ಇಲ್ವಾ? ಇಲ್ಲ ಮೂಷಿಕಾ, ನೀನ್ ಈ ತರನೇ ಹೋಗ್ತಾ ಇದ್ರೆ ಖಂಡಿತ ಸೋತೋಗ್ತೀಯ. ಮತ್ತೆ ಶ್ರವಣ ನಿಜವಾದ ಭಕ್ತನಾಗೋಗ್ತಾನೆ, ಯೋಚನೆ ಮಾಡು. ಸರಿ, ಈಗ 2 ಪರೀಕ್ಷೆಗೆ ತಯಾರಾಗಿ. ಇದ್ರಲ್ಲಿ ಏನ್ ಬರ್ದಿದೆ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಪ್ರಭು ಶ್ರವಣ ನೀವು ನಿಜವಾದ ಭಕ್ತ ಅಂತ ಪರಿಚಯಿಸಿ ಮೋಷಕನಿಂದ ಇದೆಲ್ಲ ಆಗೋಲ್ಲ, ಅವನ್ನ ಓದು ಓದು ಅಂತ ನಾ ಎಷ್ಟೋ ಸರ ಹೇಳ್ದೆ. ಮೂಷಿಕ ಶ್ರವಣ ಇವಾಗ ಎರಡು ಪರೀಕ್ಷೆಯಲ್ಲಿ ಜಯಿಸ್ಬಿಟ್ಟ. ಸರಿ, ಈಗ ನಿಮ್ಮಿಬ್ರ ಮುಂದೆ ಏನ್ ಬರ್ತದೋ ಅದನ್ ನೀವು ತಿನ್ಬೇಕು, ಆದ್ರೆ ಕಣ್ಣು ಕಟ್ಕೊಂಡು ತಿನ್ಬೇಕು. ಏನದು, ನೀನೇ ಪರೀಕ್ಷೆಗೆ ಸಿದ್ಧವಾಗಿ ಇಲ್ಲ ಅಂದ್ರೆ ಸೋತೋದೆ ಅಂತ ಒಪ್ಕೋ ಶ್ರವಣ. ಇಲ್ಲ ಇಲ್ಲ ಪ್ರಭು, ನಾನ್ ತಯಾರಾಗಿದ್ದೀನಿ, ನಾನ್ ನಿಮ್ಗೆ ನಿಜವಾದ ಭಕ್ತ, ನೀವೇನ್ ಆಜ್ಞೆ ಮಾಡಿದ್ರು ನಾನ್ ಸಿದ್ಧವಾಗಿದ್ದೀನಿ. ಅಗ್ಗಂ ಬಗ್ಗಂ ಇವರಿಬ್ಬರಿಗೆ ಕಣ್ ಕಟ್ಬಿಡಿ. ಏನಾಯ್ತು ನಿಮ್ಮಿಬ್ಬರಿಗೆ ಸುಸ್ತಾಯ್ತಾ? ಊಟ ಇನ್ನೂ ಮುಗಿಲಿಲ್ಲ, ಇನ್ನೂ ಉಳಿದಿದೆ. ಉರಿತಾ ಇದೆ, ಉರಿತಾ ಇದೆ ಬಾಯಿ, ಉರಿತಾ ಇದೆ ನೀರು, ನೀರು ಉರಿತಾ ಇದೆ, ನೀರು, ನೀರು. ಓಹೋ, ನನಗೇನೋ ತಪ್ಪು ನಡೀತಾ ಇದೆ ಅನಿಸ್ತಾ ಇದೆ. ನನಗೆ ಮಾತ್ರ ಖಾರದ ಮೆಣಸಿನ್ಕಾಯಿ ಕೊಟ್ಬಿಟ್ರು ಅನ್ಸುತ್ತೆ, ಅವ್ರಿಗೆ ಕೊಟ್ಟಿಲ್ಲ ಅನ್ಸುತ್ತೆ. ಬಾ ಮುಷಿಕಾ, ಈ ಬಾರಿ ನೀನೇ ಜಯಿಸಿತ್ತು. ಏನು, ಆಶ್ರಮದ ಮೇಲೆ ಆಕ್ರಮಣನ? ನಂದಿ ಭೃಂಗಿ ನಡೀರಿ, ಅವರಿಗೆ ಪಾಠ ಕಲಿಸೋಣ. ಪ್ರಭು, ನಾನು ನಿಮ್ ಜೊತೆ ಬರ್ತೀನಿ, ಆ ರಾಕ್ಷಸರಿಂದ ನಾನ್ ನಿಮ್ಮನ್ನ ಕಾಪಾಡ್ತೀನಿ. ಮುಷಿಕಾ ಶ್ರವಣ, ನಿಮ್ ಕೊನೆ ಪರೀಕ್ಷೆಗೆ ಸಮಯ ಬಂದಿದೆ ಅನ್ಕೊಳ್ಳಿ, ಯಾರ ಇದ್ರಲ್ಲಿ ಗೆಲ್ತಾರೋ ಅವರೇ ನನ್ನ ನಿಜವಾದ ಭಕ್ತರು. ನೀವೇನ್ ಹೇಳಿದ್ರು ಅದನ್ನೇ ಕೇಳ್ತೀನಿ ಪ್ರಭು. ಋಷಿಗಳಿ, ನೀವು ಒಳಗೋಗಿ, ಇವರನ್ನ ನಾವು ನೋಡ್ಕೊಳ್ತೀವಿ. ಪ್ರಭು, ಇವನಿಗೆ ನಾನೇ ಸಾಕು ಅನ್ಕೊಂತೀನಿ, ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಪ್ರಭು. ಇಲ್ಲ ಪ್ರಭು, ಇವನ್ನ ನಾನೇ ಕೊಲ್ತೀನಿ. ಬಾಲ ಗಣೇಶ, ನಿನ್ಗೂ ನಿನ್ ಸ್ನೇಹಿತರಿಗೂ ನನ್ನ ಸಂಹಾರ ಮಾಡಬೇಕು ಅನ್ಕೊಂಡ್ರೆ ಅದು ಸಾಧ್ಯವೇ ಇಲ್ಲ, ಅದು ನಡೆಯೋದೇ ಇಲ್ಲ, ಅದು ನಡೆಯೋದೇ ಇಲ್ಲ. ನಿನ್ನಿಂದ ಸಂಹಾರ ಮಾಡಬೇಕು ಅಂದ್ರೆ ನನ್ನ ಸಂಹಾರ ಮಾಡು. ಏನಾಯ್ತು, ನಿನ್ ಕಥೆ ಮುಗಿತು? ನನ್ನ ಭಕ್ತರು ಒಳ್ಳೆ ಮನಸ್ಸಿನಿಂದ ಏನ್ ಕೇಳಿದ್ರು ನಾನು ಅದನ್ನ ಅವ್ರಿಗೆ ಕೊಡ್ತೀನಿ, ಆದ್ರೆ ಉದ್ದೇಶ ಮಾತ್ರ ಒಳ್ಳೇದಾಗಿರ್ಬೇಕು. ನೀನ್ ನನ್ನ ಒಳ್ಳೆ ಮನಸ್ಸಿನಿಂದ ಕೇಳಿದ್ಯಾ, ಅದ್ರಿಂದ ನಾನು ನಿನ್ನ ಆಸೆ ಪೂರೈಸ್ತೀನಿ. ತಥಾಸ್ತು. ನಿನ್ನಿಂದ ನನ್ನ ಏನು ಮಾಡಕ್ಕಾಗಲ್ಲ. ಸಾಕು, ನನ್ನ ಕೊಲ್ಬೇಡಿ, ನಿಲ್ಲಿ ನಿಲ್ಲಿ. ನಾನು ಒಂಟಿಯಾಗಿ ಬಂದಿದ್ದೀನಿ ಅನ್ಕೊಂಡಿದ್ಯಾ? ತಯಾರಾಗಿದ್ದೀರಾ? ನಾವು ಕೈಕೊಂಡಿದ್ದೀವಿ, ಬನ್ನಿ ಯುದ್ಧ ಮಾಡೋಣ. Yeah.
ಎಲ್ಲೋಗ್ತಾ ಇದ್ದೀರಾ? ಬಾಲ್ ಗಣೇಶ, ಬಾಲ್ ಗಣೇಶ, ನನ್ನ ಚಮಿಸ್ಬಿಡು, ನಾನು ಮತ್ತೆ ಹಿಂತಿರುಗಿ ಬರಲ್ಲ, ನನ್ನ ಚಮಿಸ್ಬಿಡು. ಪ್ರಭು, ಎಲ್ಲರೂ ಓಡಿ ಅವ್ರವ್ರನ್ನ ಕಾಪಾಡ್ಕೊಳ್ಳಿ. ನಿನಗೇನು ಆಗ್ಲಿಲ್ಲ ಪ್ರಭು, ನೀವಿರೋ ತನಕ ನಂತರ ನಿಜವಾದ ಭಕ್ತಂಗೆ ಏನೂ ಆಗೋಲ್ಲ. ಆದ್ರೆ ಇಲ್ಲ್ಯಾಕೆ ಮಲ್ಕೊಂಡಿದ್ಯಾ? ಬಾ ಎದ್ದೇಳು, ಅಮ್ಮನ ಕೈಯಿಂದ ಲಡ್ಡು ತಿನ್ನಲ್ವಾ, ನಡಿ. ಪ್ರಭು, ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ, ನಾನು ನಿಮ್ಮನ್ನ ಏಮಾರಿಸ್ಬಿಟ್ಟೆ. ನಾನು ಮೂಷಿಕ ರಾಜನಿಗಿಂತ ತುಂಬಾ ಭಕ್ತಿ ಇಟ್ಟಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟೆ. ನೀನ್ ಮಾಡಿದ ತಪ್ಪನ್ನ ನೀನು ತಿಳ್ಕೊಂಡದ್ದಕ್ಕೆ ನಾನು ಪ್ರಸನ್ನನಾದೆ. ಪ್ರಭುವಿನ ಮೇಲೆ ಪೂರ್ತಿ ನಂಬಿಕೆ ಇದ್ದವನೇ ನಿಜವಾದ ಭಕ್ತನಾಗ್ತಾನೆ, ತನ್ನ ಸ್ವಾರ್ಥಕ್ಕಲ್ಲ. ಆದ್ರಿಂದ ಮೂಷಿಕ, ನೀನ್ ಗೆದ್ಬಿಟ್ಟೆ. ಶ್ರವಣ, ನನ್ನ ಮಿತ್ರ, ನೀನು ನಿಜವಾದ ಭಕ್ತ ಅಂತ ತೋರ್ಸಕ್ಕೆ ತಪ್ಪು ದಾರಿನ ಹಿಡಿದೆ. ಯಾರ ಮನಸ್ಸಲ್ಲಿ ಬಾಲಗಣೇಶನ ಭಕ್ತಿ ಇದೆಯೋ ಅವರೆಲ್ಲ ನನ್ನ ಮಿತ್ರಗಳೇ. ನೀನು ಇವಾಗ ನನ್ನ ಮಿತ್ರನೇ. ಬಾ ಮಿತ್ರ, ಯೋಚಿಸ್ಬೇಡ, ಬಾ ಬಾ ಮಿತ್ರ. ತುಂಬಾ ಕಷ್ಟವಾಗಿದೆ ಪ್ರಭು, ಇದನ್ನ ನಾಳೆ ಓದ್ಲಾ? ಮೂಷಿಕಾ, ಇವತ್ತೇ ನೀನ್ ಓದಿ ತೋರಿಸ್ಬೇಕು, ಇಲ್ಲಂದ್ರೆ ನಂದಿಗೆ ಕೋಪ ಬರತ್ತೆ. ಆಮೇಲೆ ನನ್ ಕೇಳ್ಬೇಡ. ಹೇಳ್ತೀನಿ ಹೇಳ್ತೀನಿ. ಹೋದ ಸಲ ನಂದಿ ನಮ್ ಮೇಲೆ ಕೋಪ ಬಂದು ತಲೆ ಕೆಳಗೆ ನೇತಾಕ್ಬಿಟ್ರು. ಎರಡು ದಿನದ ನಂತರದ ನಮ್ಮನ್ನು ಕೆಳಗಡೆ ಇಳಿಸ್ತರು. ಸಮಾಧಾನ ಸಮಾಧಾನ, ಇಷ್ಟೊಂದು ಕೋಪ ಮಾಡ್ಕೋಬೇಡಿ. ಸಮಾಧಾನ ಸಮಾಧಾನ ಸಮಾಧಾನ, ನಾನು ಓದ್ತೀನಿ ನಾನು ಓದ್ತೀನಿ. ಮಹಾದೇವ, ನಮ್ಮನ್ನ ಕಾಪಾಡಿ. ನಮ್ಮನ್ನ ಈ ಪ್ರಪಂಚನ ಇಸಿಂದು ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟ. ದೇವಲೋಹದಲ್ಲಿ ಇರುವ ಎಲ್ಲರೂ ಭಯದಲ್ಲಿ ನಡುಗ್ತಾ ಇದ್ದಾರೆ. ಏನು ಆ ಸಿಂಧು ಇಲ್ಲಿ ಈ ಕೈಲಾಸನಿ ಆಕ್ರಮಣ ಮಾಡಕ್ಕೆ ಬರ್ತಾ ಇದ್ದಾನೆ? ಇಲ್ಲಿ ಕೈಲಾಸದಲ್ಲ. ಸಿಂಧುಗೆ ಅಷ್ಟೈರ್ಯನಾ? ಮಹಾದೇವ, ಆ ಸಿಂಧು ಹೇಳ್ತಾ ಇದ್ದಾನೆ, ಮಹಾದೇವ ಅವನ್ ನಿಮ್ಮನ್ನು ಬಂಧಿಸ್ತೀನಿ ಅಂತ. ಏನು ಅವನ್ ಹಂಗ ಹೇಳಿದ್ನ? ಸಿಂಧು ಆದಷ್ಟು ಬೇಗ ಇಲ್ಲಿಗೆ ಬರ್ತಾನೆ. ನಾವು ಕೊಟ್ಟ ವರವನ್ನು ಅವನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾನೆ. ಮಹಾದೇವ, ನಾವೇನು ಮಾಡೋಣ? ಯಾರು ಬಾಧೆ ಪಡ್ಬೇಡಿ, ನಾನು ಅವನಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಗಣೇಶ, ಆದ್ರೆ ಈ ಸಮಸ್ಯೆಗೆ ಬಾಲಗಣೇಶನ್ ಕೈಯಿಂದಾನೆ ಮುಕ್ತಾಯ ಸಿಗೋದು. ಪ್ರಭು, ನೀವು ನೀವು ಅವನ ತಾಯಿ, ಆದ್ದರಿಂದ ಹೀಗೆ ಮಾತಾಡುತ್ತಿದ್ದೀರಿ. ಆದರೆ ನಿಮಗೆ ಗೊತ್ತಲ್ಲ, ಬಾಲಗಣೇಶ ನಮ್ಮೆಲ್ಲರಿಗಿಂತಲೂ ಧೈರ್ಯದಲ್ಲಿ ಸಾಹಸದಲ್ಲಿ ಮಿಗಿಲಾದವನೆಂದು. ಬಾಲಗಣೇಶ, ಸಿಂಧು ಕಠಿಣವಾದ ತಪಸ್ಸಿನಿಂದ ನಮ್ಮಿಂದ ವರವಾಗಿ ಪಡೆದ ಅಮೃತವನ್ನು, ಶಕ್ತಿಯುಳ್ಳ ವಸ್ತುವಿನಿಂದ ತಯಾರಿಸಿದ ತ್ರಿಶೂಲವನ್ನು, ಆ ತ್ರಿಶೂಲದಿಂದ ಸೂರ್ಯನು ಸಿಂಧುವಿಗೆ ಕೊಟ್ಟ ಕವಚವನ್ನು ಒಡೆಯಬಾರದೆಂದು ವರದಾನವನ್ನು ಪಡೆದಿದ್ದಾನೆ. ಸಿಂಧುವಿನ ನಾಭಿಯಲ್ಲಿ ಅಮೃತವನ್ನು ಇಟ್ಟುಕೊಂಡಿದ್ದಾನೆ, ಅದನ್ನು ಸೂರ್ಯದೇವನು ಕೊಟ್ಟ ಕವಚದಿಂದ ಮುಚ್ಚಿಕೊಂಡಿದ್ದಾನೆ. ಆ ಅಮೃತವನ್ನು ತೆಗೆದರೆ ಮಾತ್ರ ಸಿಂಧುವನ್ನು ಕೊಲ್ಲಲು ಸಾಧ್ಯ, ಇಲ್ಲ ಅಂದ್ರೆ ಸಿಂಧು ಚಿರಂಜೀವಿಯಾಗ್ತಾನೆ. ನಾನು ಸಿದ್ಧವಾಗಿದ್ದೀನಿ. ಆದ್ರೆ ನಮ್ ಸೇನೆ ಇಲ್ಲಿಲ್ವಲ್ಲ, ಅವನು ದೊಡ್ಡ ಸೇನೆನ ನೀನ್ ಹೇಗ್ ಎದುರಿಸ್ತೀಯ? ನೀವು ಚಿಂತೆ ಮಾಡ್ಬೇಡಿ ಅಮ್ಮ, ಸಿಂಧುನ ಕೊಲ್ಲೋಕೆ ನಾನೊಬ್ಬನೇ ಸಾಕು. ಅದು ಮಾತ್ರ ಅಲ್ಲ, ಅವನಿಗೆ ಸಿಕ್ಕಿರೋ ವರದ ಬಗ್ಗೆ ನನಗ್ ಗೊತ್ತು. ನಾನು ಜಯಿಸಿ ಬರ್ತೀನಿ ಅಮ್ಮ. ನನಗ್ ಗೊತ್ತು, ವಿಜಯೀ ಭವ ಪುತ್ರ. ಇಷ್ಟ ದೊಡ್ಡ ಸೈನ್ಯನ? ಚೆನ್ನಾಗಿ ತಯಾರು ಮಾಡ್ಕೊಂಡಿದ್ದಾರೆ. ಪ್ರಭು, ಇದು ನಮ್ ಸೈನ್ಯ ಅಲ್ಲ, ರಾಕ್ಷಸನ್ ಸೈನ್ಯ.
ಅದ್ ನನಗ್ ಗೊತ್ತಿದೆ ಮೋಷಿಕಾ, ನೀನ್ ಚಿಂತೆ ಮಾಡ್ಬೇಡ. ಸಿಂಧೂರ್ ದುಷ್ಟ ರಾಕ್ಷಸ, ನೀನು ವಿಷ್ಣು ದೇವನನ್ನು ಮಹಾದೇವನನ್ನು ಬಂಧಿಸ್ತೀಯಾ? ಏ ಬಾಲಕ, ಮನೆಗೆ ಹಿಂತಿರುಗಿ ಹೋಗು. ನಾನು ಮಹಾವಿಷ್ಣುವನ್ನು ಕೈಲಾಸನಾಥನನ್ನು ಬಂಧಿಸಿ ಕೈಲಾಸವನ್ನು ಆಳುತ್ತೇನೆ. ಸಮಯನ ಹಾಳ್ ಮಾಡಬೇಡ. ದುಷ್ಟ ರಾಕ್ಷಸ, ನೀನ್ ಹೇಗೆ ಅವರನ್ನ ಬಂಧಿಸ್ತೀಯ? ಅದಕ್ ಮುಂಚೆ ನೀನ್ ನನ್ ಜೊತೆ ಯುದ್ಧ ಮಾಡಿ ನೋಡು. ಹೌದಾ? ಈ ಚಿಕ್ಕ ಬಾಲಕನ ಜೊತೆ ನಾನು ಹೇಗೆ ಯುದ್ಧ ಮಾಡೋದು? ಅದಿರ್ಲಿ, ನೀನ್ ಯಾರು? ನಾನು ಬಾಲಗಣೇಶ. ಮಹಾದೇವನ ಮಗನ ನೀನು? ಒಳ್ಳೇದು, ತುಂಬಾ ಒಳ್ಳೇದು. ಏ ಬಾಲಕ, ನನ್ನ ದೊಡ್ಡ ಸೈನ್ಯನ ನಿನ್ನಿಂದ ಹೇಗೆ ಸಮಾಳಿಸಕ್ಕ ಸಾಧ್ಯ ಹೇಳು? ನಿನ್ನ ಹತ್ರ ಯಾವ ಸೈನ್ಯನೂ ಇಲ್ಲ, ಇವಾಗ ಏನ್ ಮಾಡ್ತೀಯ? ನಿನ್ನ ಸೋಲ್ಸೋಕೆ ನಾವು ಮಾತ್ರ ಸಾಕು. ಒಂದು ಚಿಕ್ಕಿಳಿ, ಒಬ್ಬ ಉದ್ದವಾದ ಮನುಷ್ಯ, ಒಬ್ಬ ಕುಳ್ಳವಾದ ಮನುಷ್ಯ, ಆಮೇಲೆ ಒಂದು ವಿಚಿತ್ರವಾದ ಒಂದು ಪ್ರಾಣಿ, ಆಮೇಲೆ ನೀನು. ನೀನನ್ನ ಸಾಯಿಸ್ತೀಯ ನಂದಿ? ಈಗ ಬೇಡ, ನಾನ್ ಹೇಳಿದ ಸಮಯದಲ್ಲಿ ನಿನ್ ಕೋಪ ತೋರಿಸಿದ್ರೆ ಸಾಕು. ಸಿಂಧೂರ್, ಈಗ್ಲೂ ಕಾಲ ಮಿಂಚೋಗಿಲ್ಲ. ಮಹಾದೇವನ ಹತ್ರ ಕ್ಷಮೆ ಕೇಳಿ ಇಲ್ಲಿಂದ ಹೊರಟೋಗು, ಇಲ್ಲಂದ್ರೆ ಅದರ ಪರಿಣಾಮ ತುಂಬಾ ಘೋರವಾಗಿರತ್ತೆ. ಏ ಬಾಲಕ, ನೀನ್ ಮಾತ್ರ ಅಲ್ಲ, ನಿನ್ ತಂದೆಯಿಂದ ಕೂಡ ಏನು ಮಾಡಕ್ಕಾಗಲ್ಲ ನನ್ನ. ಮೊದ್ಲು ನಿಮ್ಮ ಎಲ್ಲಾರನ್ನು ನಾನ್ ಸಾಯಿಸ್ತೇನೆ, ಆಮೇಲೆ ಮಹಾದೇವನ್ನ. ಸಿಂಧು, ನಿನಗೆ ಇಷ್ಟೊಂದು ಧೈರ್ಯನಾ? ಈ ರಾಕ್ಷಸರನ್ನೆಲ್ಲ ಸಾಯಿಸ್ಬಿಟ್ಟು ಬನ್ನಿ. ಮುಷಿಕಾ, ನಿನ್ ಸಮಯ ಇನ್ನು ಬಂದಿಲ್ಲ. ಆಕ್ರಮಣ ಮಾಡಿ. ಮುಷಿಕಾ, ನೀನೀಗ ಸಿದ್ಧವಾಗು. ಜ್ಞಾಪಕ ಇರ್ಲಿ, ನಿನ್ನ ಹಳೆ ರೂಪದಲ್ಲಿ ನೀನು ಬರ್ಬೇಕು. ನಿಮ್ಮ ಆಜ್ಞೆ ಪ್ರಕಾರ ಮಾಡ್ತೀನಿ. ಇವ್ರ ಹತ್ರ ಯುದ್ಧ ಮಾಡಿ. ಏ ಬಾಲಕ, ನೀ ನನ್ನ ಸೈನ್ಯನ ಕೊಂದು ಬಿಟ್ಟೆ, ಆದ್ರೆ ನಿನ್ ಜೊತೆ ಯುದ್ಧ ಮಾಡಕ ನಾನೊಬ್ನೇ ಸಾಕು. ನಾನೆಲ್ಲಾರನ್ನು ಸಾಯಿಸ್ತೇನೆ. ಏ ಬಾಲ ಗಣೇಶ, ನೀ ನನ್ನ ಕೊಲ್ಲಕ್ಕಾಗಲ್ಲ, ಯಾಕಂದ್ರೆ ನಾನ್ ಚಿರಂಜೀವಿ. ನನ್ನ ಹತ್ರ ಅಮೃತ ಇರೋವರೆಗೂ ನನ್ನ ಯಾರಿಂದನು ಕೊಲ್ಲಕ್ಕಾಗಲ್ಲ, ಯಾರಿಂದನೂ ಆಗಲ್ಲ. ನೀ ನನ್ನ ಕೊಲ್ಲುತ್ತೀಯಾ?
ನಿನ್ನನ್ನ ಸಾಯಿಸ್ತೀನಿ ಅನ್ನೋದು ನಿಂಗೆ ಬರೀ ಕನಸಾಗಿರುತ್ತೆ. ನಿನ್ನಿಂದ ಮಾತ್ರ ನನ್ನ ಕೊಲ್ಲಕ್ಕಾದ್ರೆ ನಿನ್ ಕೈಯಿಂದ ನಾನ್ ಸಾಯ್ಬೇಕು ಅನ್ನೋದು ತುಂಬಾ ದಿನದ ಆಸೆ. ಆದ್ರೆ ಅದು ನಡೆಯಲ್ಲ, ಯಾಕಂದ್ರೆ ನಾನ್ ಚಿರಂಜೀವಿ ಅಲ್ವಾ, ಚಿರಂಜೀವಿ. ಸಿಂಧು, ನನ್ನ ಭಕ್ತಾದಿಗಳು ನನ್ನ ಏನ್ ಬೇಡ್ಕೊಂಡ್ರು ನಾನದನ್ನು ನೆರವೇರಿಸ್ತೀನಿ. ಆದ್ರೆ ಅದರ ಉದ್ದೇಶ ಒಳ್ಳೇದಾಗಿರ್ಬೇಕು. ನೀನ್ ಕೇಳಿದ ಉದ್ದೇಶ ಸರಿಯಾಗಿದೆ, ಆದ್ರಿಂದ ನೀನ್ ಕೇಳಿದ್ದನ್ನ ನಾನು ನೆರವೇರಿಸ್ತೀನಿ. ತಥಾಸ್ತು. ಬಾಲ ಗಣೇಶ, ನನ್ನತ್ತ ಅಮೃತ ಇರೋವರೆಗೂ. ಅರೆ ಅರೆ ಇರು, ನನಗೆಲ್ಲ ಗೊತ್ತು. ವಿಷ್ಣು ದೇವರು ನನ್ನ ಹತ್ರ ಎಲ್ಲ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ನಿಂಗ್ ಗೊತ್ತಾ, ಸೂರ್ಯದೇವ ಕೊಟ್ಟಿರಯ್ಯ ಕವಚಾನ, ಶಿವನ ತ್ರಿಶೂಲ ಏನು? ಅರೆ ನಿಲ್ಲಿ ನಿಲ್ಲಿ, ನನಗೆಲ್ಲ ಗೊತ್ತು. ಮಹಾದೇವರು ನನಗೆಲ್ಲ ಹೇಳಿದ್ದಾರೆ. ನಾನಿಂದ ಸಾಯಿಸ್ತೀನಿ, ನಾನಿಂದ ಸಾಯಿಸ್ತೀನಿ. ಸಿಂಧು, ನನ್ನ ಆಮೇಲೆ ಸಾಯಿಸ್ಬೋದು, ಮೊದಲು ನೀನು ನಿನ್ನನ್ನು ಕಾಪಾಡ್ಕೋ. ಯಾಕಂದ್ರೆ ಮಹಾದೇವನನ್ನು ನೀನು ವರ ಕೇಳುವಾಗ ಒಂದು ಮರ್ತಿದ್ದೆ, ಅವರ ತ್ರಿಶೂಲಕ್ಕಿಂತ ಚೂಪಾದ ಆಯುಧ ಬೇರೆ ಯಾವ್ದಾದ್ರೂ ಇದೆಯಾ? ಈ ನಿನ್ನ ಕವಚವನ್ನು ಒಡೆಯೋ ಹಾಗೆ. ಏನು ಯಾವ ಆಯುಧ? ಕೊಡಲಿ. ಬೇಡ ಬೇಡ, ನನ್ ಸಾಯಿಸ್ಬೇಡ, ನನ್ ಸಾಯಿಸ್ಬೇಡ, ಬೇಡ ಬೇಡ. ಆ ಗಣೇಶ, ಬಾಲ ಗಣೇಶನಿಗೆ, ಬಾಲ ಗಣೇಶನಿಗೆ, ಬಾಲ ಗಣೇಶನಿಗೆ. ಯಾರು ನೀವಲ್ಲ? ಎಷ್ಟು ಧೈರ್ಯ ಇದ್ರೆ ನನ್ನ ನಿದ್ರೆನ ನೀವು ಕೆಡಿಸ್ತೀರಾ? ನನ್ನ ಹೆಸರು ಮಧು, ಇವನ ಹೆಸರು ಕೇತಾಬ್ ಜಗನ್ನಾಥರೆ. ನಾವಿಬ್ಬರು ನಿಮ್ಮ ದೇಹದಿಂದ ಹೊರ ಬಂದ ರಾಕ್ಷಸರು. ಅದಕ್ಕೆ ಏನ್ ಬೇಕು ನಿಮ್ಮಿಬ್ಬರಿಗೆ? ನಿಮ್ಮ ರಾಜ್ಯ, ನಿಮ್ಮ ದೇಹದಲ್ಲಿ ಇರುವ ಶಕ್ತಿಯೆಲ್ಲ ನಮ್ಮತ್ರ ಹೋಗಿದೆ. ಈಗ ನಿಮ್ಮ ರಾಜ್ಯ ನಮ್ಮದು. ಏ ಮೂರ್ಖರೆ, ನಿಮ್ ಸಾವು ನನ್ನ ಕೈಲಿದೆ. ಏ ವಿಷ್ಣು, ನಾವು ಸಾಯಲ್ಲ, ಈ ಕೈಯಾಲೆ ನಿಮ್ಮನ್ನು ಕೊಲ್ಲುತ್ತೇವೆ. ದುಷ್ಟರುಗಳೇ, ಪಾಪಿಗಳೇ, ನಿಮಗೆ ಇಷ್ಟು ಧೈರ್ಯವೇ? ಈಗ ನೋಡಿ, ನಿಮಗೆ ಸರಿಯಾದ ಪಾಠವನ್ನು ಹೇಳಿಕೊಡುತ್ತೇನೆ. ಸಾಕು ದುಷ್ಟರೇ, ಇಲ್ಲಿಗೆ ನಿಲ್ಸಿ. ಆಶ್ಚರ್ಯ, ಸುದರ್ಶನ ಚಕ್ರನೇ ಮುರಿದು ಬಿಟ್ರಲ್ಲ. ಈಗಲೇ ನಮ್ಮ ಕೈಯಲ್ಲಿ ಬರಲಿ.
ನಾನು ತಕ್ಷಣವೇ ಬಾಲ್ ಗಣೇಶನ ಸಹಾಯ ಕೇಳಬೇಕು. ಅವರಿಂದ ಮಾತ್ರನೇ ನನ್ನ ಕಾಪಾಡಕ್ಕಾಗುತ್ತೆ. ಇದೇ ನೀವು ಓಡೋಗ್ಬಿಟ್ರು, ಬಾ ಅಟ್ಟಿಸ್ಕೊಂಡು ಹೋಗೋಣ. ಹೇಳ್ತೀನಿ ಸ್ವಾಮಿ, ಹೇಳ್ತೀನಿ ಸ್ವಾಮಿ. ಇವನು ಏನ್ ಹೇಳ್ತಾನೆ ಅಂದ್ರೆ, ಸ್ವಲ್ಪ ದಿನದಿಂದ ಇವನು ಖುಷಿಯಾಗಿ ಯಾವ ಕಾರ್ಯವನ್ನು ನಾವು ಮಾಡ್ಲಿಲ್ಲ ಅಂತ ಹೇಳ್ತಾನೆ. ಆದ್ರಿಂದ ಸ್ವಲ್ಪನು ಖುಷಿನೇ ಬರ್ಲಿಲ್ವಂತೆ. ಅಗ್ಗಂ, ಇಷ್ಟು ಕಮ್ಮಿ ಪದಗಳಲ್ಲಿ ನೀನ್ ಇಷ್ಟು ವಿಷಯ ಹೇಗೆ ಹೇಳ್ತೀಯ? ಇದು ನನಗೆ ಆಶ್ಚರ್ಯವಾದಂತೆ ವಿಷಯನೇ. ಬಾಯಿ ತೆಗಿಬೇಡ ಅದಂ, ಬಾಯಿ ತೆಗಿಬೇಡ. ನಿನ್ನ ಮಾತನ್ನು ಅರ್ಥ ಮಾಡ್ಕೊಳಕ್ಕಾಗದೆ ನಾ ತುಂಬಾ ಸೊರಗು ಹೋಗ್ಬಿಟ್ಟೆ. ಅವ್ರಿಗೆ ಅಷ್ಟು ಧೈರ್ಯನ? ಬರ್ಲಿ, ಒಂದ್ ಕೈ ನೋಡ್ತೀನಿ, ಅವರನ್ನ ಹಿಂಸೆ ಮಾಡೇ ಹೊಡಿತೀನಿ. ಅಗ್ಗಂ, ನೀನು ಖುಷಿಯಾಗೋ ಸಂದರ್ಭ ಸಿಕ್ತಂತ ಅನ್ಕೋ. ಎಲ್ರು ಬನ್ನಿ ಇಲ್ಲಿ. ಅಂದ್ರೆ ಅದ್ಯಾಕ್ ಮಾಡಣ, ಎಲ್ಲಿ ಹೋಗೋಣ? ಬನ್ನಿ ಹೋಗೋಣ. ಓ, ನೀ ಇಲ್ಲೇ ಮರೆಯಾಗಿ ನಿಂತಿದ್ದೀಯ. ನಿನ್ನ ಕೊನೆಯ ಉಸಿರನ್ನು ಉಸಿರಾಡಿಕೋ ವಿಷ್ಣು. ಇವನ್ ಯಾರು? ಏ ಅಸ್ತಿ ಪಂಜರ, ದಾರಿ ಬಿಡು. ನೀನ್ ಯಾರು? ನಿನಗೇನ್ ಬೇಕು? ಏನ್ ಅಯ್ಯ ಅಯ್ಯ ಅಯ್ಯ, ಸರಿಯಾಗಿ ಮಾತಾಡು. ಯಾರೇ ಇದ್ರು ಬಾಯಿ ತೆಗ್ ಸರಿಯಾಗಿ ಮಾತಾಡು. ಏನದು ಅಂತ? ಮೊದಲು ಇವನ್ನ ಇಲ್ಲಿಂದ ಹೋಗಕ್ಕೇಳು, ನನಗೆ ತುಂಬಾ ಕೋಪ ಬರ್ತಾ ಇದೆ. ನಾನು ಯಾಕೆ ಈ ತರ ಮಾತಾಡ್ಬೇಕು? ಏ ಅಗ್ಗಂ, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಪ್ಪ? ಅದು ಸರಿ, ಇವ್ರು ಯಾರು? ನಾವ್ ಯಾರಾಗಿದ್ರೆ ನಿನ್ಗೇನು? ನಿನಗೆ ಈ ಯಾರು ಅಂತ ಗೊತ್ತಾ? ಇವನು ಅಗ್ಗಂ, ಇವನು ನನ್ನ ಗೆಳೆಯ. ಏನಾಯ್ತು 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 ಅಂತ ಕೇಳಿದೆ. ಏನಾಯ್ತು ಏನಾಯ್ತು ಅನ್ಕೊಂಡೆ, ನನ್ನ ಪ್ರಾಣ ತೆಗೆದು ಬಿಟ್ಟ. ತಿರ್ಗಾ ಮಾತಾಡಕ್ ಪ್ರಾರಂಭಿಸ್ದ, ಸುಮ್ನಿರೋ. ಅಯ್ಯೋ, ಇಲ್ಲಿ ಬಗ್ಗಮು ಇಲ್ವೇ? ಇವನು ಏನ್ ಹೇಳ್ದ ಅಂತ ಇವನ್ಗೇನ್ ಅರ್ಥ ಆಗುತ್ತೆ? ಯಾರ ಬಕ್ಕ ಬಗ್ಗಮ್? ಇವನ್ ಭಾಷೆ ಅವನ್ಗೆ ಅರ್ಥ ಆಗುತ್ತೆ. ಏ ನಿಲ್ಲು ನಿಲ್ಲು, ಬಗ್ಗಂ ಬಂದ್ಬಿಡಿ ಅಗ್ಗಂ, ಆಮೇಲೆ ಮಾತಾಡೋಣ. ಅರೆ, ಯಾಕೆ ಇಷ್ಟು ಬಾಧೆ ಪಡ್ತಾ ಇದೀಯಾ? ನೀನ್ ಯಾರು? ನಾನೇ ಬಕ್ಕಂ. ನಾನು ಊಟ ತರಕ್ ಹೋಗಿದ್ದೆ, ನನಗೆ ತುಂಬಾ ಹಸಿವಾಗ್ತಾ ಇತ್ತು. ಬಕ್ಕಂ ಮೃಗಿ ಬಾ, ನಾವು ಒಟ್ಟಿಗೆ ಊಟ ಮಾಡೋಣ. ಏನು ಬನ್ನಿ, ನೀವು ಊಟ ಮಾಡೋಣ. ಖಾಲಿ ಹೊಟ್ಟೆನಲ್ಲಿ ಸಾಯೋದು ಒಳ್ಳೆಯ ವಿಷಯ ಅಲ್ಲ. ಸರಿ ಬಾ, ನಾವು ಊಟ ಮಾಡೋಣ. ಏನು ತಿನ್ನೋಣ? ಮಾತಾಡ್ದ ಇಲ್ಲೇ ನಿಲ್ಲು. ನಾವು ವಿಷ್ಣುನ ಹೊಡಿಬೇಕು, ಮರಿಬೇಡ. ನೀವು ನಮ್ಮನ್ನ ಕೋಪ ಬರ್ಸಿ ನೋಡಬೇಡಿ. ನಮಗ್ ಕೋಪ ಬರಂಗ್ ಮಾಡಬೇಡಿ. ನಮಗ್ ಯಾವ ಊಟನು ಬೇಡ. ನಾವು ವಿಷ್ಣುನ ಹೊಡೆಯಕ್ ಬಂದಿದೀವಿ, ಆಮೇಲೆ ನಾವು ಸಾಯ್ತೀವಿ. ನಿಲ್ಲು ನಿಲ್ಲು ನಿಲ್ಲು, ಏನು ಹೇಳ್ದ ನೀನು? ನಾವು ಸಾಯ್ಬೇಕಾ? ನಾವು ಸಾಯ್ಬೇಕಾ? ನಮ್ಮನ್ನು ಯಾರು ಕೊಳ್ತಾರೆ? ಅರೆ, ಏನ್ ನೀವು ಮಾತಾಡದೇ ಇರಿ. ನೀವು ಸಾಯ್ಬೇಕು ಅಂತೀರಾ? ಬೇಡ, ಈ ಬಾಲ ಗಣೇಶ ಬರ್ತಾರೆ. ಇಷ್ಟು ಚಿಕ್ಕ ವಿಷಯ ನಿಮ್ಗಿನ್ನೂ ಅರ್ಥ ಆಗ್ಲಿಲ್ವಾ? ಅಷ್ಟು ತಿಂದ ನೀನು ಗಂಟ್ಲು ಒಣಗೋ ತರ ಕಿರ್ತಾ ಇದೆಯಲ್ಲ. ಏನ್ ಹೇಳ್ತೀಯ? ಯಾರು ನಮ್ಮನ್ನ ಹೊಡಿತಾರೆ? ಯಾರು ನಮ್ಮನ್ನ ಯಾರು ಸಾಯ್ಸಕ್ ಆಗಲ್ಲ. ಇವನು ಈ ತರನೇ ಮಾತಾಡ್ತಿದ್ರೆ ನಾವು ಖಂಡಿತವಾಗ್ಲೂ ಸಾಯ್ತೀವಿ. ನೀನ್ ಬಾಯ್ ಮುಚ್ಚು. ಯಾರಿಂದು ನಮ್ಮನ್ನ ಕೊಲ್ಲಕ್ಕಾಗಲ್ಲ. ನೋಡಿ, ನೀವು ತುಂಬಾ ಮಾತಾಡ್ತಿದ್ದೀರಾ, ಇನ್ಮೇಲೆ ಯಾರಾದ್ರೂ ಒಂದು ಮಾತು ಮಾತಾಡಿದ್ರೆ
ವಿಷ್ಣುನು ಹೊಡೆಯೋಕ ಮುಂಚೆ ನಾನ್ ನಿಮ್ಮನ್ನ ಹೊಡೆಯುತ್ತೀನಿ. ನೀನಿವಾಗ ಮಾತಾಡಬೇಕಾ? ಏ ಬಗಮ್, ಅವನೇನ್ ಹೇಳ್ತಾನೆ? ಅವನು ಹೇಳ್ತಾನೆ, ಅಲ್ಲಿ ನೋಡು ನಂದಿ ಮೋಸಕ್ಕ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ಬನ್ನಿ ನಂದಿ, ಬನ್ನಿ ಮೂಷಕ, ಊಟ ಮಾಡಿ, ಆಮೇಲೆ ಬಾಲ ಗಣೇಶ ಇವ್ರನ್ನ ಹೊಡಿಬೇಕಲ್ಲ, ಆಮೇಲೆ ನಮಗ್ ತುಂಬಾ ಕೆಲ್ಸ ಇದೆ. ಇವರೆಲ್ಲ ಯಾರು? ಅರೆ, ಅದನ್ನ ನಾನ್ ಕೇಳೋದ್ನೇ ಮರ್ತು ಬಿಟ್ನಲ್ಲ. ಅದ್ ಸರಿ, ನೀವ್ ಯಾರು ಹೇಳಿ ನೋಡೋಣ. ನಾವು ವಿಷ್ಣು ಭಗವಾನ್ ಶರೀರದಿಂದ ಬಂದವ್ ನಾವು. ಅಳ್ಬೇಡಿ ಅಳ್ಬೇಡಿ, ನಾ ಹೇಳ್ತೀನಿ. ಹೇಳ್ತಾನೆ, ನೀವು ಕೊಳೆಯಿಂದ ಸೃಷ್ಟಿಯಾಗಿ ಬಂದಿರೋರು. ಛೀ, ದುರ್ವಾಸನೆ ಅಂದ್ರೆ ಕೆಟ್ಟ ವಾಸನೆ ಇರೋರು. ನೀವು ನಮ್ಮನ್ನ ಕೋಪ ಬರ್ಸ್ತಾ ಇದ್ದೀರಾ, ಮರ್ಯಾದೆಯಾಗಿ ನಿಲ್ಸು. ನೋಡಿ, ನಾವು ವಿಷ್ಣುನ ಸಾಯಿಸ್ಬೇಕು, ಅದಾದ್ಮೇಲೆ ನಾವು ಇಲ್ಲಿಂದ ಓಡ್ತೀವಿ. ವಿಷ್ಣುನ ನೀವು ಸಂಹಾರ ಮಾಡಕ್ ಆಗೋಲ್ಲ, ನಾ ಹೇಳದ್ನಲ್ಲ ಮರ್ತು ಬಿಟ್ರ. ಬಾಲ ಗಣೇಶ್ ಅದಕ್ಕಿಂತ ಮೊದ್ಲು ನಿಮ್ ಸಂಹಾರ ಮಾಡ್ತಾರೆ. ಇವನೇನ್ ಹೇಳ್ತಾನೆ, ಮೇಲೆ ನೋಡಿ ಅಂತ. ನನ್ನ ಭಕ್ತರು ಮನಸಾರೆ ನನ್ನನ್ನು ಏನ್ ಕೇಳಿದ್ರು ನಾನ್ ಅವರಿಗೆ ಅದನ್ನ ಕೊಡ್ತೀನಿ. ಆದ್ರೆ ಅವರ ನಂಬಿಕೆ ಸತ್ಯವಾಗಿರ್ಬೇಕು. ನೀವಿಬ್ಬರು ನಿಜವಾದ ಮನಸ್ಸಿನಿಂದ ಕೇಳಿದಿರ, ನಾನ್ ನಿಮ್ಮ ಆಸೆನ ಖಂಡಿತ ನೆರವೇರಿಸ್ತೀನಿ. ತಥಾಸ್ತು. ನಮಗೆ ಬೇಕಾಗಿರುವ ಆಯುಧಗಳೆಲ್ಲ ಈಗ ನಮ್ಮ ಕೈಗಳಿಗೆ ಬರಲೇಬೇಕು. ಪರಮೇಶ್ವರನು ಬಾಲಗಣೇಶನಿಗೆ ಪ್ರಾಣಮಂತ್ರದಿಂದ ಪುನರ್ಜನ್ಮ ಕೊಡುವಾಗ ಒಂದು ವಿಷಯವನ್ನು ಹೇಳಿದರು. ಯಾವುದೇ ಕೆಲಸವನ್ನು ಮಾಡುವುದಕ್ಕೆ ಮೊದಲು ಬಾಲಗಣೇಶನಿಗೆ ಪೂಜೆ ಮಾಡುವುದು ಮುಖ್ಯ ಅಂತ ಹೇಳಿದರು. ಬಾಲಗಣೇಶನಿಗೆ ಪೂಜೆ ಮಾಡಲಿಲ್ಲವೆಂದರೆ ಯಾವುದೇ ಕೆಲಸವೂ ಸಫಲವಾಗುವುದಿಲ್ಲವೆಂದರು.
ಅನಂತರ ಯಾವ ದೇವರನ್ನು ಬೇಕಾದರೂ ಪೂಜೆ ಮಾಡಬಹುದೆಂದರು. ಹಾಗೆ ಒಂದು ದಿನ ಏನ್ ಪ್ರಭು, ನೀವು ಇವ್ರ ತರ ನನ್ನ ಹಾಸ್ಯ ಮಾಡ್ತೀರಾ? ಹೌದಾ, ಅಕ್ಕಂ ಪಕ್ಕಮು ಭೃಂಗಿನೂ ನಿನ್ನ ಗೇಲಿ ಮಾಡ್ತಾ ಇದ್ದಾರ? ಅದೇಗೆ? ಪ್ರತಿದಿನಾನು ಅವ್ರೊಂದು ದೊಡ್ಡ ಪುಸ್ತಕವನ್ನು ತರ್ತಾರೆ, ಆಮೇಲೆ ಅದನ್ನ ಅವರು ನನ್ನ ಓದು ಅಂತ ಹೇಳ್ತಾರೆ. ನಿಮಗ್ ಗೊತ್ತಲ್ಲ ನಾನು ಈಗ ತಾನೆ ಓದಕ್ಕೆ ಕಲ್ತ್ಕೊಂತಾ ಇದ್ದೀನಿ ಅಂತ. ನಾನು ಅದನ್ನ ಒಂದೊಂದ ಕೂಡಿಸಿ ಓದುವಾಗ ಇವರು ನನ್ನನ್ನ ಆಸೆಯ ಮಾಡ್ತಾರೆ. ಹೌದು ಹೌದು, ತುಂಬಾ ಸರಿ ಅಕ್ಕಂ. ವಿದ್ಯೆ ಇಲ್ಲದವನು ಏಕ್ ಓದ್ತಾನೆ? ಅದಕ್ಕೆ ತಾನೆ ಮೂಷಿಕ ರಾಜನ್ಗೆ ಪುಸ್ತಕ ತಗೊಂಬಂದು ನಾವು ಕೊಡ್ತಾ ಇದೀವಿ. ಹೌದೌದು, ಆಮೇಲೆ ಮೂಷಿಕ ಮಹಾರಾಜ ಪುಸ್ತಕದಲ್ಲಿರೋದ್ನೆಲ್ಲ ತಪ್ಪ ತಪ್ಪಾಗಿ ಓದ್ತಾನೆ. ಏನಿದು, ನಂತಿ ಯಾಕೆ ಹೀಗೆ ಓಡ್ ಬರ್ತಾ ಇದ್ದಾನೆ? ಪ್ರಭು ಪ್ರಭು, ಪ್ರಣಾಮಗಳು ಪ್ರಭು. ಏನು, ತ್ರಿಪುರ ನಗರದ ಮೇಲೆ ಆಕ್ರಮಣನ? ಈ ಪವಿತ್ರವಾದ ಸ್ಥಳವನ್ನು ರಾಕ್ಷಸರು ಆಕ್ರಮಿಸುತ್ತಿದ್ದಾರ? ನಂದಿ, ಎಲ್ಲ ಗಣಗಳನ್ನು ಸಿದ್ಧವಾಗಿರ ಕೇಳು, ನಾನೇ ಈ ತ್ರಿಪುರ ನಗರವನ್ನು ಕಾಪಾಡೋಕ್ಕೆ ಓಡುತ್ತೇನೆ. ಇದೇನಿದು? ಏನಾಯ್ತು ಸ್ವಾಮಿ? ಪ್ರಭು, ನಂದಿ, ನಾನೊಂದು ತಪ್ಪಾಗ್ಬಿಟ್ಟೆ. ತಪ್ಪ? ನೀವ? ಹೌದು ನಂದಿ, ನಾನು ಗಣೇಶನ ಧ್ಯಾನ ಮಾಡೋದನ್ನ ಮರ್ತೋಗ್ಬಿಟ್ಟೆ. ನಾನೇ ಹೇಳಿದ್ದೀನಿ, ಯಾವುದೇ ಕಾರ್ಯವನ್ನು ಶುರು ಮಾಡೋಕ್ಕೆ ಮುಂಚೆ ಖಂಡಿತವಾಗಿ ಗಣೇಶನಿಗೆ ಪೂಜೆ ಮಾಡಬೇಕು ಅಂತ. ಆದರೆ ಅದನ್ನ ನಾನೇ ಮರ್ತೋಗ್ಬಿಟ್ಟೆ. ಹಾಗಾದ್ರೆ ಆ ತಪ್ಪನ್ನ ನಾವು ಸರಿ ಮಾಡಬೇಕು ಪ್ರಭು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಬಾಲಗಣೇಶನಿಗೆ ಜಯವಾಗಲಿ, ಬಾಲಗಣೇಶನಿಗೆ ಜಯವಾಗಲಿ, ಬಾಲಗಣೇಶನಿಗೆ ಜಯವಾಗಲಿ, ಬಾಲಗಣೇಶನಿಗೆ ಜಯವಾಗಲಿ. ಇದಕ್ಕಿಂತ ಕಮ್ಮಿ ಕೊಡಕ್ಕಾಗಲ್ಲ. ಏನು ಅಗ್ಗಂ, ನೀನ್ ಏನ್ ಹೇಳ್ತಾ ಇದೀಯ? ನಂಗೇನ್ ಅರ್ಥ ಆಗ್ತಾ ಇಲ್ಲ. ಕ್ಷಮಿಸಿ ತಾಯಿ, ಮಹಾದೇವರು ನನಗೆ ಒಂದು ಕೆಲ್ಸ ಕೊಟ್ರು, ಆದ್ರಿಂದ ಅಗಮ್ ಜೊತೆ ಬರಕ್ ಆಗ್ಲಿಲ್ಲ. ಸಮಯಕ್ಕೆ ಸರಿಯಾಗಿ ಬಂದೆ ಬಗ್ಗಂ. ಅವನು ಬಂದಾಗಿಂದ ಅಂತ ಇದ್ದಾನೆ. ಅವನು ಏನ್ ಹೇಳ್ತಿದ್ದಾನೋ ನನಗೇನು ಅರ್ಥ ಆಗ್ತಾ ಇಲ್ಲ. ಅಮ್ಮ, ನಾವು ಗ್ರಾಮಕ್ಕೆ ಹೋಗ್ತಾ ಇದೀವಿ, ನಾವು ಬರುವಾಗ ನಿಮ್ಗೇನ್ ಸಾಮಾನ್ ಬೇಕು ಹೇಳಿ ತಕೊಂಡ್ ಬರ್ತೀವಿ. ಬರ್ತಾ? ಬೇಡ, ನಂಗೆ ಈಗೇನು ಬೇಡ. ನೀವಿಬ್ರು ಬೇಗ ಹೋಗ್ಬಿಟ್ ಬನ್ನಿ, ಆ ನಂತರ ನಾವೆಲ್ಲ ಕುತ್ಕೊಂಡು ಊಟ ಮಾಡೋಣ. ಆಮೇಲೆ ನೀನು ಅಗ್ಗಂ ಬೇಗ ಮಾತಾಡೋದ್ನ ಕಲ್ತ್ಕೋ, ಆವಾಗ್ಲೇ ನೀನ್ ಏನ್ ಹೇಳ್ತೀಯೋ ನನ್ಗೆ ಅರ್ಥ ಆಗತ್ತೆ. ಗೊತ್ತಾಯ್ತಾ? ಹಾಂ.
ಯಾರಾದ್ರೂ ಇದ್ದೀರಾ? ಎಲ್ಲ ಎಲ್ಲೋದ್ರು ಯಾರಾದ್ರೂ ಇದ್ದೀರಾ? ಇಲ್ಲಿರೋರು ಏನು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಕಾಣುತ್ತೆ. ನೀನು ಆ ಕಡೆ ಹೋಗು, ನಾನು ಈ ಕಡೆ ಕಾಡಲ್ಲಿ ಹೋಗಿ ಹುಡುಕೊಂಡು ಬರ್ತೀನಿ. ಅಂಗಂ, ಮೊದಲು ಶ್ವಾಸ ತಗೋ, ಆಮೇಲೆ ಮಾತಾಡು. ಅಗ್ಗಂ, ನೀನ್ ಹೋಗಿ ಬಗ್ಗಮ್ನ ಕರ್ಕೊಂಡ್ ಬಾ. ನೀನ್ ಏನ್ ಹೇಳ್ತೀಯ ಅಂದ್ರೆ ನನ್ಗೆ ಏನು ಅರ್ಥ ಆಗ್ತಾ ಇಲ್ಲ. ನಂದಿ, ರಿಂಕಿ, ಮುಷಕ, ನಡೀರಿ. ಬಗ್ಗಮ್ ಯಾವ್ದೋ ಸಮಸ್ಯೆಯಲ್ಲಿ ಇದ್ದಾನ ಅನ್ಸತ್ತೆ. ಅಗ್ಗಂ ಎದ್ದೇಳು, ಬಗ್ಗಮ್ನ ನೀನು ಕೊನೆಯಾಗಿ ಎಲ್ಲಿ ನೋಡಿದ್ಯಾ ಅಂತ ಹೇಳು. ನಂದಿ, ಬೃಂಗಿ, ಮೂಷಿಕ, ನೀವೆಲ್ಲ ಬೇರೆ ಬೇರೆ ದಿಕ್ಕಿಗೆ ಹೋಗಿ, ಮತ್ತೆ ಬಗ್ಗಮ್ನ ಹುಡುಕಿ. ಅಗ್ಗಂ, ನೀನ್ ನನ್ ಜೊತೆ ನಡಿ. ಬಾಲಗಣೇಶ್ ಅವರೇ, ಯಾರೋ ಈ ತರ ಕೆಲಸ ಮಾಡಿದ್ದಾರೆ. ಈ ತರ ಮಾಡಿದವರು ತುಂಬಾ ಬಲಶಾಲಿ ಆಗಿರ್ಬೇಕು. ಅದು ಮಾತ್ರ ಅಲ್ಲ ಪ್ರಭು, ಗ್ರಾಮದಲ್ಲಿ ಒಬ್ಬರನ್ನು ಕಾಣಿಸ್ತಾ ಇಲ್ಲ. ಕಬಡ್ಡಿ 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 ಕಬಡ್ಡಿ, ಅದು ನನ್ನ ಸಾಯಿಸಕ್ ಬರ್ತಾ ಇದೆ. ಖಂಡಿತ ನನ್ನ ಸಾಯಿಸ್ತಾರೆ. ಅಲ್ಲಿ ಪರ್ವತದಿಂದ ನನ್ನ ಸಾಯಿಸ್ಬಿಡ್ತದೆ. ಅಯ್ಯೋ ಕಬಡ್ಡಿ, ಇದೆಲ್ಲ ಮಾಡಿದವನು ಆ ಕಡೆ ಪರ್ವತದ ಹಿಂದೆ ಇರ್ಬೇಕು. ನಾವ್ ಆ ಕಡೆಗೆ ಹೋದ್ರೆ ಅವನ ಬಗ್ಗೆ ಎಲ್ಲ ಗೊತ್ತಾಗ್ತದೆ. ಇವನು ಪಾತಾಳ ಭೈರವಿ ರಾಕ್ಷಸ. ಆದ್ರೆ ಇವನು ಎಲ್ಲರನ್ನೂ ಬಂಧಿಸಿ ಯಾಕೆ ಕರ್ಕೊಂಡು ಹೋದ? ನನಗೊಂದು ಅನುಮಾನವಿದೆ. ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅವನು ಬಲಿ ಕೊಡ್ತಾನ ಅನ್ಸತ್ತೆ. ನೋಡಿ, ಅಲ್ಲಿರೋ ಪಾತಾಳ ಭೈರವಿ ರಾಕ್ಷಸ ತುಂಬಾನೇ ಶಕ್ತಿಶಾಲಿ. ಏನಾದ್ರೂ ಆಗ್ಲಿ, ನಾವ್ ಅವನನ್ನ ಧೈರ್ಯದಿಂದ ಎದುರಿಸಿ ಹೋರಾಡ್ಬೇಕು. ನಂದಿ, ನೀನು ದಕ್ಷಿಣದಿಂದ ದಾಳಿ ಮಾಡು. ಬೃಂಗಿ, ನೀನು ಉತ್ತರದಿಂದ. ಅಗ್ಗಂ, ನೀನು ಪೂರ್ವದಿಂದ. ಪ್ರಭು, ನಾನು ಇವಾಗ ಏನ್ ಮಾಡ್ಬೇಕು? ಯಾವಾಗ ನೋಡಿದ್ರು ಎಲ್ರೂ ನನ್ನೇ ಸಿಕ್ಕಿಸ್ತಾರೆ. ಇಷ್ಟು ದೊಡ್ಡ ರಾಕ್ಷಸನ ಹತ್ರ ನಿಂತ್ಕೊಂಡು ಮಾತಾಡಕ್ಕೆ ನನ್ನೇ ಕಳಿಸ್ತಾರೆ. ನೋಡಿದ್ರೆ ಏನ್ ನಡೆಯುತ್ತೋ ಏನೋ. ಇಲ್ಲಿ ಯಾರಾನ ಇದ್ದೀರಾ? ಇಲ್ಲಿ ಯಾರಾನ ಇದ್ದೀರಾ? ಪಾತಾಳಣ್ಣ, ಯಾರಾನ ಇದೀ? ಓಂ ಹೀಂ ಹ್ರೀ, ಓಂ ಹೀಂ ಹ್ರೀ, ಓಂ ಹೀಂ ಹ್ರೀ. ನಂದಿ,
ನಾನು ನಿಮ್ಮನ್ನು ನೋಡಿದ್ದು ತುಂಬಾ ಒಳ್ಳೇದಾಯ್ತು. ಇದು ತುಂಬಾ ಭಯಂಕರವಾದ ಜಾಗ ಆಗಿದೆ. ನಾನು ನಿಮ್ಮ ಹತ್ರ ಹೇಗೆ ತಪ್ಪಿಸ್ಕೊಂಡು ಬಂದೆ ಅಂತ ನನಗೆ ತಿಳಿತಾ ಇಲ್ಲ ನಂದಿ ಅವರೇ. ಅಯ್ಯೋ, ಇದೇನು ಇಷ್ಟು ದೊಡ್ಡ ರಾಕ್ಷಸ? ಇಲ್ಲಿ ನೋಡು ರಾಕ್ಷಸ, ಬೇಕಾದ್ರೆ ನಿನ್ನ ನಾಲ್ಕು ಹಾಕಿ ಅರ್ಥ ಮಾಡಿಸ್ತೀನಿ, ಇಲ್ಲ ಅಂದ್ರೆ ಒಳ್ಳೆ ರೀತಿಯಲ್ಲೂ ನಿನಗೆ ಹೇಳ್ಬಹುದು. ಈ ತರ ಎರಡು ರೀತಿ ಇದೆ, ಇದ್ನಲ್ಲಿ ಯಾವ್ದು ಬೇಕಂದು ನೀನೇ ಹೇಳ್ಬಿಡು. ಚೆನ್ನಾಗಿ ಕೇಳ್ಕೊ, ಯಾವತ್ತಾವ್ದು ನಿನ್ನ ಮುಖನ ಅದ್ದದಲ್ಲಿ ನೋಡಿದೀಯಾ? ಎಂಟು ಕಾಲು, ಎಂಟು ಕೈ, ಎಂಟು ತಲೆಗಳು ಅಂದ್ರೆ ನಾನು ನಾನು ಈ ತರ ಬಾಳಕ್ಕೆ ಎಷ್ಟು ಕಷ್ಟ ಇರ್ಬೇಕಲ್ಲ ನಿನಗೆ. ನೀನು ಈ ಪಾತಾಳ ಭೈರವಿಗೆ ಸಹಾಯ ಮಾಡ್ತಾ ಇದೀಯ. ಅವನು ಅವನ ಸ್ವಾರ್ಥಕ್ಕಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅವನ್ ಕೆಲಸ ಮುಗ್ದಾದ್ಮೇಲೆ ನಿನ್ಗೆ ಅವನ್ ಸಹಾಯ ಮಾಡೋದಿಲ್ಲ, ಅರ್ಥ ಆಯ್ತಾ? ನೀನ್ ಮಾತ್ರ ಬಾಲ ಗಣೇಶ್ ಅವ್ರನ್ನ ನಂಬಿದ್ರೆ ಅವ್ರು ನಿನ್ನ ಕ್ಷಮಿಸ್ಬಿಡ್ತಾರೆ, ನಿನ್ನ ಒಂದು ಒಳ್ಳೆ ಮನುಷ್ಯನಾಗಿ ಬದಲಾವಣೆ ಮಾಡ್ತಾರೆ. ಏನು, ಏನಾದ್ರೂ ಅರ್ಥ ಆಯ್ತಾ? ಗಣೇಶ ಇಷ್ಟು ಧೈರ್ಯ ಯಾರ್ಗೆ? ಮುಂದೆ ಬನ್ನಿ. ಯಾರು ಯಾರದು? ಪಾತಾಳ ಭೈರವಿ, ನಾನೇ ಇದೆಲ್ಲ ಮಾಡಿದ್ದು. ನೀನು ಮರ್ಯಾದೆಯಿಂದ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಿನಗೂ ಇದೇ ಗತಿ ಆಗತ್ತೆ. ಬಾಲ ಗಣೇಶ, ಬಾಲ ಗಣೇಶ, ಶಿವನ ಪುತ್ರ ಬಾಲ ಗಣೇಶ್, ನಾನು ಬಲ ಇಲ್ದಿರೋ ಸಾಧುಗಳನ್ನ, ಬಲವಿಲ್ಲದವ್ರನ್ನ, ಹಾಗೆ ಇರೋರ್ನ ನಾನ್ ಬಲಿ ಕೊಡ್ತೀನಿ. ಆದ್ರೆ ಇವತ್ತು ನಿನ್ನೆ ನಾನ್ ಬಲಿ ಕೊಡ್ತೀನಿ ಬಾಲ ಗಣೇಶ. ಆವಾಗ ನಾನ್ ದೊಡ್ಡ ಬಲಶಾಲಿ ಆಗ್ತೀನಿ. ಹಾ, ಈ ಭೂಮಿ ದೇವಲೋಕ, ಆ ಕೈಲಾಸದಲ್ಲೂ ನಾನೇ ರಾಜ, ಮಹಾರಾಜ. ಏನು ಏನು, ನಾನ್ ನಿಮ್ಮನ್ನೆಲ್ಲಾರನು ಕ್ಷಮಿಸ್ತೀನಿ ಅನ್ಕೊಂಡ್ರ? ನಾನೆಲ್ಲಾರನು ಕೊಲ್ತೀನಿ, ಖಂಡಿತ ಕೊಲ್ತೀನಿ. ನೀವು ಏನ್ ನೆನ್ಸ್ಕೊಂತಾ ಇದ್ರೆ ಅಂದ್ರೆ ನನ್ನ ರಾಕ್ಷಸ ಸೇನಾನ ಸರ್ವನಾಶ ಮಾಡಿ ನನ್ನೂ ಸಾಯಿಸ್ಬೇಕು ಅನ್ಕೊಂಡಿದ್ದೀರ, ನಿಜ ಅಲ್ವಾ? ಹಾಗಾದ್ರೆ ಯಾಕೆ ನಿಲ್ತೀಯ? ಕೊಲ್ಲು ಕೊಲ್ಲು, ನನ್ನ ಕೊಲ್ರಿ. ಏನಾಯ್ತು ಪಾತಾಳ ಭೈರವಿ? ನನ್ ಭಕ್ತರು ಒಳ್ಳೆ ಮನಸ್ಸಿನಿಂದ ನನ್ನನ್ನು ಏನ್ ಕೇಳಿದ್ರು ನಾನು ಅದನ್ನು ಕೊಟ್ಬಿಡ್ತೀನಿ. ಆದ್ರೆ ಅದರ ಉದ್ದೇಶ ಒಳ್ಳೇದಾಗಿರ್ಬೇಕು. ನೀನು ಒಳ್ಳೆ ಮನಸ್ಸಿನಿಂದ ಕೇಳಿದ್ಯ, ಆದ್ರಿಂದ ನಾನ್ ನಿನ್ನ ಆಸೆನ ಪೂರೈಸ್ತೇನೆ. ತಥಾಸ್ತು. ಯಾಕೆ ಈಗ ನೋಡ್ತಾ ಇದ್ರಾ? ಹೋಗಿ ಸಾಯಿಸ್ರಿ. ಇಷ್ಟು ರಾಕ್ಷಸರ, ಇವ್ರ ಲೆಕ್ಕ ಇನ್ನೂ ಅಧಿಕವಾಗ್ತಾ ಇದಲ್ವಾ? ಇವ್ರನ್ನ ಹೊಡೆದಾಕಕ್ಕೆ ಸಾಯಂಕಾಲ ಆಗೋಗ್ತದೆ, ನಮ್ಗೆ ಅವಾಗ ತುಂಬಾ ಹೊಟ್ಟೆ ಶೋ ಆಗ್ತದಲ್ಲ ಪ್ರಭು. ನೀನು ಬಾಧೆ ಪಡಬೇಡ ಭೃಂಗಿ, ನಾನ್ ನೋಡ್ಕೊಳ್ತೀನಿ. ವಾ ವಾ, ಇವಾಗ ಒಳ್ಳೆ ತಮಾಷೆ ನಡೆಯುತ್ತೆ. ಸಾಯಿಸ್ರಿ. ನಿಲೋ ನಿಲೋ, ಏನ್ ಮಾಡ್ತಾ ಇದ್ದೀರಾ? ಇವ್ರನ್ನೆಲ್ಲ ಬಾಲ ಗಣೇಶನ ಹೊಡೀರಿ, ಬಾಲ ಗಣೇಶನ ಹೊಡೀರಿ. ನನ್ನೇ ಹೊಡೆದು ಬಿಟ್ಟು ಹೋಗ್ಬಿಟ್ರಲ್ಲ, ನನ್ನೇ ಹೊಡೆದು ಬಿಟ್ರು ಮುಟ್ಟಾಳ್ರು. ಆಗ್ರೆ ಇವ್ರಿಗಾಗಿ ನಾನು ಏನೇನೋ ಮಾಡ್ದೆ, ಆದ್ರೆ ನನ್ನ ಹೊಡೆದು ಬಿಟ್ರು ನನ್ನ. ಆದ್ರೆ ನನ್ನ ಹಿಂದ್ಗಡೆ ಬಾಲ ಗಣೇಶ, ನಾನ್ ನಿನ್ನ ಬಿಡಲ್ಲ. ಒಳ್ಳೇದಾಯ್ತು, ನಿನ್ ಜೊತೆ ಇದ್ದ ರಾಕ್ಷಸರೇ ನಿನ್ನ ಚೆನ್ನಾಗಿ ಹೊಡೆದಿದ್ದಾರೆ, ಮಿಕ್ಕಿದ್ದು ನಾನ್ ನೋಡ್ಕೋತೀನಿ. ನಿನ್ನ ಪಾತಾಳ ಲೋಕಕ್ಕೆ ಕಳಿಸ್ತೀನಿ. ಬಾಲ ಗಣೇಶ,
ನಿನಗೇನೂ ಆಗ್ಲಿಲ್ಲಲ್ಲ ಬಗ್ಗಮ್. ಬಾಲ್ ಗಣೇಶನಿಗೆ ಜಯವಾಗಲಿ. ಬಾಲ ಗಣೇಶನಿಗೆ ಜಯವಾಗಲಿ. ಬಾಲ ಗಣೇಶನಿಗೆ ಜಯವಾಗಲಿ.